ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನವಿಲುಗರಿ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ಕೆಲವು ಮಹತ್ತರವಾದ ಬದಲಾವಣೆಗಳನ್ನು ಮಾಡುತ್ತದೆ. ಹಾಗೆಯೇ ನಾವು ಈ ನವಿಲುಗರಿಗಳನ್ನು ಮನೆಯಲ್ಲಿ ಇಡುವುದರಿಂದ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ವಾಸ್ತುಶಾಸ್ತ್ರ. ಅಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಅದರ ಜೊತೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನವಿಲುಗರಿಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತದೆ. ಮತ್ತು ಇನ್ನೂ ಕೆಲವರ ಮನೆಯಲ್ಲಿ ವಾಸ್ತುದೋಷವಿರುತ್ತದೆ, ಆಗಲೂ ಕೂಡ ಈ ನವಿಲುಗರಿಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಅದು ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಮೊದಲಿಗೆ ಮಕ್ಕಳ ಬಗೆಗಿನ ಮಾಹಿತಿಯನ್ನು ತಿಳಿಯೋಣ. ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸವೇ ಬಹಳ ಮುಖ್ಯ. ಸರಸ್ವತಿಗೆ ನವಿಲುಗರಿ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕೆಂದರೆ, ಅವರ ನೆನಪಿನ ಶಕ್ತಿ ವೃದ್ಧಿಸಬೇಕೆಂದರೆ, ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಬೇಕೆಂದರೆ ಅವರ ಸ್ಟಡಿ ಟೇಬಲ್ನ ಬಳಿ 5 ನವಿಲುಗರಿಗಳನ್ನಿಡಿ. ಅವರು ಓದುವುದಕ್ಕೆ ಕುಳಿತ ತಕ್ಷಣ ಅವರ ಗಮನ ಈ ನವಿಲುಗರಿಯ ಕಡೆ ಹೋಗಿ ಓದಲು ಶುರು ಮಾಡುತ್ತಾರೆ. ಆಗ ಅವರ ಏಕಾಗ್ರತೆ ಹೆಚ್ಚಾಗಿ ವಿದ್ಯಾಭ್ಯಾಸದ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ. ಆದಷ್ಟು ಗುರುವಾರದ ದಿನ ಈ ನವಿಲುಗರಿಗಳನ್ನು ತಂದು ಸ್ಟಡಿ ಟೇಬಲ್ ಬಳಿ ಇಡಿ ಅಥವಾ ಅಲ್ಲಿರುವ ಗೋಡೆಗೆ ಹಾಕಿ. ಹಾಗೆಯೇ ಮಕ್ಕಳು ರಾತ್ರಿ ವೇಳೆ ಮಲಗುವಾಗ ತುಂಬಾನೇ ಭಯಪಡುತ್ತಿದ್ದಾರೆ ಎಂದಾದರೆ, ಅವರು ಮಲಗುವಂತಹ ತಲೆದಿಂಬಿನ ಕೆಳಗೆ ಒಂದು ಚಿಕ್ಕದಾದ ನವಿಲುಗರಿಯನ್ನು ಇಡುವುದರಿಂದ ಅವರಿಗೆ ಯಾವುದೇ ರೀತಿಯ ಕೆಟ್ಟ ಕನಸುಗಳು ಬರುವುದಿಲ್ಲ ಎಂಬ ನಂಬಿಕೆ ನಮ್ಮ ಶಾಸ್ತ್ರಗಳಲ್ಲಿದೆ. ಹಾಗೆಯೇ ಅವರ ಭಯವೂ ಕೂಡ ದಿನೇ ದಿನೇ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ, ಕುಟುಂಬದಲ್ಲಿ ಗಂಡ ಹೆಂಡತಿಯರ ನಡುವೆ ಹೊಂದಾಣಿಕೆ ತುಂಬಾನೇ ಕಡಿಮೆಯಾಗಿ ಬಿಟ್ಟಿದ್ದರೆ, ಮಾತು ಮಾತಿಗೆ ಇಬ್ಬರ ಮಧ್ಯೆ ಜಗಳವಾಗುತ್ತಿದ್ದರೆ, ಆ ಸಮಯದಲ್ಲಿ ನೀವು 2 ನವಿಲುಗರಿಗಳನ್ನು ತೆಗೆದುಕೊಂಡು ನೀವು ಮಲಗುವಂತಹ ಬೆಡ್ರೂಮಿನಲ್ಲಿ ಪೂರ್ವ ದಿಕ್ಕಿನಲ್ಲಿರಿಸಿದರೆ ಅಥವಾ ನಿಮ್ಮ ಮದುವೆ ಫೋಟೋ ನಿಮ್ಮ ರೂಮ್ನಲ್ಲಿದ್ದರೆ ಆ ಫೋಟೋಗೆ 2 ನವಿಲುಗರಿಗಳನ್ನು ಸಿಕ್ಕಿಸುವುದರಿಂದಲೂ ಕೂಡ ನಿಮ್ಮಲ್ಲಿ ಬಾಂಡಿಂಗ್ ಹೆಚ್ಚಾಗುತ್ತದೆ. ಗಂಡ ಹೆಂಡತಿಯರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಿನೇ ದಿನೇ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ, ನೀವು ಯಾರಿಗಾದರೂ ಹಣವನ್ನು ನೀಡಿ ಅದು ನಿಮಗೆ ಹಿಂತಿರುಗದೇ ಇದ್ದಾಗ, ನೀವು ಎಷ್ಟು ಕಷ್ಟಪಟ್ಟರೂ ಏನೇ ಪ್ರಯತ್ನಿಸಿದರೂ ಕೂಡ ಅವರು ಕೊಡುತ್ತಿಲ್ಲ ಎನಿಸಿದಾಗ, ನೀವು ಮನೆಯ ದಕ್ಷಿಣ ದಿಕ್ಕಿನ ಗೋಡೆಗೆ 4-5 ನವಿಲುಗರಿಗಳನ್ನು ಇಡುವುದರಿಂದ ಆ ಹಣವು ಅತಿ ಬೇಗನೆ ವಾಪಸ್ಸಾಗುತ್ತದೆ ಎಂಬ ನಂಬಿಕೆ ನಮ್ಮ ಶಾಸ್ತ್ರಗಳಲ್ಲಿದೆ. ಹಾಗೆಯೇ ಸುಖ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗಬೇಕು, ತಾಯಿ ಲಕ್ಷ್ಮೀದೇವಿ ಅನುಗ್ರಹವಿರಬೇಕು ಮತ್ತು ಸಾಲಗಳಿಂದ ಮುಕ್ತಿ ಪಡೆಯಬೇಕು. ಹಾಗೆಯೇ ಹಣದ ಅರಿವು ಹೆಚ್ಚಾಗಬೇಕು ಎನ್ನುವವರು ಕೂಡ ಮನೆಯ ಉತ್ತರ ದಿಕ್ಕಿನ ಗೋಡೆಗೆ ನವಿಲುಗರಿಗಳನ್ನಿಡಬಹುದು ಅಥವಾ ಫ್ರೇಮ್ ಮಾಡಿಸಿ ಕೂಡ ಹಾಕಿಕೊಳ್ಳಬಹುದು. ಹಾಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯ ಕಷ್ಟಗಳು ಕಡಿಮೆಯಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. 4ನೆಯದಾಗಿ, ವ್ಯಾಪಾರದ ವಿಷಯಕ್ಕೆ ಬರುವುದಾದರೆ, ಬಿಸಿನೆಸ್ ತುಂಬಾ ಲಾಸ್ ಆಗುತ್ತಿದ್ದರೆ ಅಥವಾ ಯಾರದ್ದಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ, ಅಂತಹವರು ಈಶಾನ್ಯ ದಿಕ್ಕಿಗೆ 4ಕ್ಕಿಂತಲೂ ಹೆಚ್ಚಿನ ನವಿಲುಗರಿಗಳನ್ನು ಇಡುವುದರಿಂದ ವ್ಯಾಪಾರದಲ್ಲಿನ ಎಲ್ಲಾ ರೀತಿಯ ತೊಡಕುಗಳು ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯಲ್ಲಿಯೂ ಕೂಡ ಬೀರುವಿನಲ್ಲಿ ನಿಮ್ಮ ಒಡವೆಗಳನ್ನು ಇಟ್ಟಿರುವ ಜಾಗದಲ್ಲಿ ಅಥವಾ ಹಣವನ್ನು ಇಡುವಂತಹ ಜಾಗದಲ್ಲಿ ಬೀರುವಿನ ಈಶಾನ್ಯ ಮೂಲೆಯಲ್ಲಿ ನವಿಲುಗರಿಗಳನ್ನು ಇಡಬೇಕು. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ನವಿಲುಗರಿಗಳನ್ನು ನಿಲ್ಲಿಸಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಮಲಗಿಸಬಾರದು. ಹಾಗೆ ನಿಲ್ಲಿಸುವುದರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಸ್ನೇಹಿತರೆ, ಈ ಎಲ್ಲ ಬದಲಾವಣೆಗಳು ನಿಮಗೆ ಕಾಣಬೇಕಾದರೆ ಕನಿಷ್ಠ ಪಕ್ಷ 3 ನೀವು ಮುಂದುವರಿಸಬೇಕಾಗುತ್ತದೆ. ಮತ್ತು ನೀವು ನವಿಲುಗರಿಗಳನ್ನು ಶ್ರೀಕೃಷ್ಣನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು ಪೂಜೆ ಮಾಡಿಸಿ ಅದರ ನಂತರ ಅವುಗಳನ್ನು ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಬಂದು ನಿಯಮದ ಪ್ರಕಾರ ಮನೆಯಲ್ಲಿರಿಸಬೇಕು. ಆಗ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಕೂಡ ನವಿಲುಗರಿ ಆಗಿರುವುದರಿಂದ, ಈ ನವಿಲುಗರಿಗಳನ್ನು ಮನೆಯಲ್ಲಿಡುವುದರಿಂದ ಯಾರಿಗೆಲ್ಲ ಸರ್ಪದೋಷವಿರುತ್ತದೋ ಅದೂ ಕೂಡ ಪರಿಹಾರವಾಗುತ್ತದೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ಸ್ನೇಹಿತರೆ, ನೀವು ನವಿಲುಗರಿಯನ್ನು ಮನೆಯ ಯಾವುದೇ ಜಾಗದಲ್ಲಿಟ್ಟರೂ ಸಹ ಒಂದನ್ನು ಇಡಬೇಡಿ. ಇದರಿಂದ ಯಾವುದೇ ರೀತಿಯ ಫಲಿತಾಂಶಗಳು ದೊರಕುವುದಿಲ್ಲ. ಹಾಗೆಯೇ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೂ ಸಹ 2ಕ್ಕಿಂತ ಹೆಚ್ಚಾಗಿ ನವಿಲುಗರಿಗಳನ್ನು ಇಟ್ಟು ಪೂಜಿಸಿ.
ಒಂದು ವೇಳೆ ನೀವು ಪೂಜಿಸಲು ಫ್ರೇಮ್ ಮಾಡಿಸುತ್ತೇವೆ ಎನ್ನುವುದಾದರೆ ಕೊಳಲಿನ ಜೊತೆ ನವಿಲುಗರಿ ಇರುವ ಹಾಗೆ ಮಾಡಿಸಿದರೆ ತುಂಬಾ ಒಳ್ಳೆಯದೆಂದು ಹೇಳುತ್ತದೆ ವಾಸ್ತುಶಾಸ್ತ್ರ. ಹಾಗೆಯೇ ನೀವು ಒಳ್ಳೆ ಕಡೆ ಜಾಬ್ಗೆ ಟ್ರೈ ಮಾಡುತ್ತಿದ್ದರೆ ನೀವು ಮೂರು ನವಿಲುಗರಿಗಳನ್ನು ಪೂರ್ವ ದಿಕ್ಕಿನಲ್ಲಿಟ್ಟರೆ ನಿಮ್ಮ ಪ್ರಯತ್ನಕ್ಕೆ ಅತಿ ಬೇಗ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೀವೇನಾದರೂ ನವಿಲುಗರಿಗಳ ಗುಚ್ಛವನ್ನು ಹೂಕುಂಡದಲ್ಲಿ ಇಡುವುದಾದರೆ ಅವುಗಳಿಗೆ ಕೆಂಪು ಬಣ್ಣದ ರಿಬ್ಬನ್ ಸುತ್ತಿಡಬೇಕು. ಹಾಗೆ ಮಾಡುವುದರಿಂದ ನಿಮ್ಮ ಉದ್ದೇಶಗಳು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಆದಷ್ಟು ಬೇಗ ಈಡೇರುತ್ತವೆ ಎಂದು ಹೇಳುತ್ತದೆ ವಾಸ್ತುಶಾಸ್ತ್ರ. ಸ್ನೇಹಿತರೆ, ಇದಿಷ್ಟು ನವಿಲುಗರಿಗಳ ಬಗೆಗಿನ ಸರಳವಾದ ಮಾಹಿತಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಾಸ್ತುಶಾಸ್ತ್ರದ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ಈಗಾಗಲೇ ನೀವು ಇದನ್ನು ಅನುಸರಿಸುತ್ತಿದ್ದು ನಿಮಗೆ ಒಳ್ಳೆಯ ಫಲಿತಾಂಶಗಳು ದೊರಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.